नमस्कार वीक्षकरे, रूट्स इंस्टिट्यूट यूट्यूब चानल के स्वागत सुस्वागत। गेळेयरे, डिजिटल लास्ट मंत ना सेकेंड एपिसोडली नाविदेवे। लास्ट जुलाई मंतली गूगल, गूगल ऐड्स, मेटा, फेसबुक, इंस्टाग्राम ऐनेला अपडेट गळागिवे अंत नोडोण। नानु नितिन फॉर रूट्स इंस्टिट्यूट .in। ई वीडियोन कोने तनक नोडी, नम्म यूट्यूब चानल गे हागू नावु माडुवंत एफर्ट गे सपोर्ट माडि अंत केळ्कोळ्ता मोदलन अपडेट कडेगे होगोण। ವೀಕ್ಷಕರೆ, ನೀವು ಯಾವುದೇ ಹೊಸ ವೆಬ್ಸೈಟಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡುವಾಗ ಸ್ವಲ್ಪ ಹುಷಾರಾಗಿರಬೇಕು. ಅದರಲ್ಲೂ ಸೈನಪ್ ಮಾಡುವಾಗ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಕ್ರೆಡೆನ್ಷಿಯಲ್ ಕೊಟ್ಟು ಸೈನಪ್ ಮಾಡಬೇಡಿ. ಯಾಕಂದರೆ ಇಂಟರ್ನೆಟ್ಟಲ್ಲಿ ಇತ್ತೀಚೆಗೆ ಸ್ಪ್ಯಾಮ್ ಆ್ಯಕ್ಟಿವಿಟೀಸ್ಗಳು ಹೆಚ್ಚಾಗಿ ರಿಪೋರ್ಟ್ ಆಗ್ತಿವೆ. ಅದರಲ್ಲೂ ಸ್ಪ್ಯಾಮರ್ಸ್ ಡುಪ್ಲಿಕೇಟ್ ಅಥವಾ ಕ್ಲೋನ್ ವೆಬ್ಸೈಟ್ ಕ್ರಿಯೇಟ್ ಮಾಡ್ತಾರೆ. ಇದು ನೋಡೋದಕ್ಕೆ ಹೆಚ್ಚು ಕಮ್ಮಿ ಒರಿಜಿನಲ್ ವೆಬ್ಸೈಟ್ ಥರನೇ ಇರುತ್ತೆ. ಇಂಥ ಡುಪ್ಲಿಕೇಟ್ ವೆಬ್ಸೈಟ್ಗಳಲ್ಲಿ ನೀವು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಯೂಸರ್ ನಿಮ್ಮ ಪಾಸ್ವರ್ಡ್ ಹಾಕಿದ್ರೆ ಅಥವಾ ಲಾಗಿನ್ ವಿತ್ ಫೇಸ್ಬುಕ್ಕು ಅಂತ ಕೊಟ್ಟರೆ ನಿಮ್ಮ ಎಲ್ಲ ಡೀಟೇಲ್ಸ್ಗಳು ಕಾಂಪ್ರಮೈಸ್ ಆಗುತ್ತೆ, ಲೀಕ್ ಆಗುತ್ತೆ. ಜುಲೈ 5ಗೆ ಮೆಟಾ ಈ ವಿಷಯನ ರಿಪೋರ್ಟ್ ಮಾಡಿದೆ. ಫ್ರೀ ಲೈಕ್ಸ್, ಫಾಲೋವರ್ಸ್, ಎಂಗೇಜ್ಮೆಂಟ್ ಗೇನ್ ಮಾಡೋ ಅದೆಷ್ಟೋ ಫೇಕ್ ವೆಬ್ಸೈಟ್ಗಳಿವೆ. ಜಸ್ಟ್ 1000 ರುಪೀಸ್ಗೆ 5000 ಫಾಲೋವರ್ಸ್ಗಳು ಸಿಗೋ ಆಸೆಗೆ ಪೇಮೆಂಟ್ ಮಾಡೋದಕ್ಕೆ ಹೋಗಿ ನಿಮ್ಮ ಸೆನ್ಸಿಟಿವ್ ಇನ್ಫಾರ್ಮೇಷನ್ನ ಶೇರ್ ಮಾಡಬೇಡಿ. ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋರು ಸ್ವಲ್ಪ ಹುಷಾರಾಗಿರಬೇಕು. ನೆಕ್ಸ್ಟ್ ಅಪ್ಡೇಟ್, ಜುಲೈ 6ಗೆ ಮೆಟಾ ಕಡೆಯಿಂದ NLLB ಅಂದರೆ ನೋ ಲ್ಯಾಂಗ್ವೇಜ್ ಲೆಫ್ಟ್ ಬಿಹೈಂಡ್. ಇದು ಮೆಟಾ ಸಂಸ್ಥೆಯ ಲೇಟೆಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡೆಲ್. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡೆಲ್ 200 ವಿವಿಧ ಭಾಷೆಗಳನ್ನು ಟ್ರಾನ್ಸ್ಲೇಟ್ ಮಾಡುತ್ತಂತೆ. ಸೊ ಈ ಟೆಕ್ನಾಲಜಿಯ ಸಹಾಯದಿಂದ ಜನರಿಗೆ ಅವರಿಗೆ ಅರ್ಥ ಆಗುವಂಥ ಅಥವಾ ಗೊತ್ತಿರುವಂಥ ಭಾಷೆಗಳಲ್ಲಿ ಬೇರೆಯವ್ರ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು. ಇಂಡಿಯನ್ ಆಫ್ರಿಕನ್ ಬೇಸ್ಡ್ ಲ್ಯಾಂಗ್ವೇಜಲ್ಲಿ 70% ಎಕ್ಯುರಿಸಿ ಇದೆ, ಹಾಗೂ ಬೇರೆ ಭಾಷೆಗಳಲ್ಲಿ 44% ಎಕ್ಯುರಿಸಿ ಇದೆ. ಸೊ ಈ ಟೆಕ್ನಾಲಜಿ ಕರೆಕ್ಟಾಗಿ ವರ್ಕ್ ಆದರೆ ನೀವು ಯಾರ ಜೊತೆಗೂ ಬೇಕಾದರೂ ಕನೆಕ್ಟೂ ಆಗ್ಬೋದು, ಕಮ್ಯುನಿಕೇಟೂ ಮಾಡ್ಬೋದು. ಎಜುಕೇಷನ್ ಆಗಿರಲಿ, ಮೆಟಾವರ್ಸ್ ಆಗಿರಲಿ, ಬೇರೆ ಏನೇ ಇರಲಿ, ಇದು ಎಲ್ಲದಕ್ಕೂ ಸಹಾಯ ಆಗ್ಬೋದು. ನೆಕ್ಸ್ಟ್ ಅಪ್ಡೇಟ್, ಜುಲೈ 11ಗೆ ಗೂಗಲ್ ಸರ್ಚ್ ಸೆಂಟ್ರಲ್ ಕಡೆಯಿಂದ ಇನ್ನು ಮುಂದೆ ಗೂಗಲ್ ಸರ್ಚ್ ಕನ್ಸೋಲಲ್ಲಿ ವಿಡಿಯೋ ಇಂಡೆಕ್ಸ್ ರಿಪೋರ್ಟ್ ಬರುತ್ತೆ. ಇನ್ನೇನು ಕೆಲವೇ ತಿಂಗಳಲ್ಲಿ ಗ್ಲೋಬಲಿ ರೋಲ್ ಔಟ್ ಮಾಡ್ತಾರೆ. ನಿಮ್ಮ ವೆಬ್ಸೈಟಲ್ಲಿರೋ ಇಂಡೆಕ್ಸ್ ಆಗಿರೋ ಪೇಜಲ್ಲಿ ವಿಡಿಯೋ ಇದ್ದರೆ ಆ ವಿಡಿಯೋ ಇಂಡೆಕ್ಸ್ ರಿಪೋರ್ಟ್ ಬರುತ್ತೆ. ಇನ್ ಕೇಸ್ ಪೇಜ್ ಇಂಡೆಕ್ಸ್ ಆಗಿಲ್ಲ ಅಂದರೆ ಈ ರಿಪೋರ್ಟ್ ಬರಲ್ಲ. ಈ ಫೀಚರ್ ಲೆಫ್ಟ್ ನ್ಯಾವಿಗೇಷನ್ ಬಾರಲ್ಲಿ ಕವರೇಜ್ ಸೆಕ್ಷನಲ್ಲಿರುತ್ತೆ. ಇದರ ಸಹಾಯದಿಂದ ಒಂದು ಎಷ್ಟು ಪೇಜಲ್ಲಿ ಗೂಗಲ್ ವಿಡಿಯೋನ ಐಡೆಂಟಿಫೈ ಮಾಡ್ತಾ ಇದೆ, ಯಾವ ವಿಡಿಯೋ ಕರೆಕ್ಟಾಗಿ ಇಂಡೆಕ್ಸ್ ಆಗ್ತಾ ಇದೆ, ಮೂರನೇದು ಏನು ಇಶ್ಯೂ ಬರ್ತಾ ಇದೆ ಅಂತ ಅನಲೈಸ್ ಮಾಡ್ಬೋದು. ಇದ್ರ ಜೊತೆಗೆ URL ಇನ್ಸ್ಪೆಕ್ಷನ್ ಟೂಲಲ್ಲಿ ವಿಡಿಯೋ ಇಂಡೆಕ್ಸ್ನ ಸ್ಟೇಟಸ್ ಚೆಕ್ ಮಾಡ್ಬೋದು. ಇನ್ ಕೇಸ್ ವಿಡಿಯೋ ಇದ್ದರೆ ರಿಪೋರ್ಟಲ್ಲಿ ವಿಡಿಯೋ URL, ಥಂಬ್ನೇಲ್ URL, ವಿಡಿಯೋ ಇಂಡೆಕ್ಸ್ ಆಗಿದೆಯಾ ಇಲ್ವಾ ಅಂತ, ಯಾಕೆ ವಿಡಿಯೋ ಇಂಡೆಕ್ಸ್ ಆಗ್ತಾ ಇಲ್ವಾ ಅಂತ ರಿಪೋರ್ಟ್ ಬರುತ್ತೆ. ನೀವು ಅದನ್ನು ಚೆಕ್ ಮಾಡ್ಕೋಬೋದು. ನೆಕ್ಸ್ಟ್ ಅಪ್ಡೇಟ್, ಜುಲೈ 14ಗೆ ಗೂಗಲ್ ಆ್ಯಡ್ಸ್ ಕಡೆಯಿಂದ ಆ್ಯಡ್ಸ್ ಕ್ರಿಯೇಟಿವ್ ಸ್ಟುಡಿಯೋ ಬಗ್ಗೆ. ಲಾಸ್ಟ್ ಇಯರ್ ಜೂನಲ್ಲಿ ಗೂಗಲ್ ಆ್ಯಡ್ಸ್ ಕ್ರಿಯೇಟಿವ್ ಸ್ಟುಡಿಯೋನ ಇಂಟ್ರೊಡ್ಯೂಸ್ ಮಾಡಿತ್ತು ಆ್ಯಡ್ ಕ್ರಿಯೇಟರ್ಸ್ಗೆ ಹೆಲ್ಪ್ ಆಗೋದಕ್ಕೆ. ಆ್ಯಡ್ ಕ್ರಿಯೇಟಿವ್ ಸ್ಟುಡಿಯೋನ ಸಹಾಯದಿಂದ ಟಾರ್ಗೆಟೆಡ್ ಆಡಿಯನ್ಸ್ಗೆ ಇನ್ನೂ ಹೆಚ್ಚು ರಿಲೆವೆಂಟ್ ಆಗಿರೋ ಆ್ಯಡ್ನ ತೋರಿಸಿ ಕನೆಕ್ಟ್ ಆಗ್ಬೋದು. ನಿಮ್ಮ ಕ್ರಿಯೇಟಿವ್ ಟೀಮ್ ಜೊತೆ ಕೊಲಾಬ್ರೇಟು ಮಾಡ್ಬೋದು. ಒಂದು ಸಿಂಗಲ್ ಡಿಸ್ಪ್ಲೇ ಆರ್ ವಿಡಿಯೋ ಆ್ಯಡ್ನ ಮಲ್ಟಿಪಲ್ ವರ್ಷನ್ ಕ್ರಿಯೇಟ್ ಮಾಡಿಕೊಂಡು ಅದನ್ನು ಡಿಫ್ರೆಂಟ್ ಆಡಿಯನ್ಸ್ಗೆ, ಲ್ಯಾಂಗ್ವೇಜ್, ಲೊಕೇಶನ್ಗೆ ಕಸ್ಟಮೈಸ್ ಮಾಡ್ಬೋದು. ಇವಾಗ ಹೆಚ್ಚಿನ ಕಂಪ್ನಿಗಳು ಆ್ಯಡ್ ಕ್ರಿಯೇಟಿವ್ ಸ್ಟುಡಿಯೋಸ್ನ ಯೂಸ್ ಮಾಡ್ತಾ ಇದ್ದಾರೆ. ನೀವು ಟ್ರೈ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಜುಲೈ 14ಗೆ ಇನ್ನೊಂದು ಅಪ್ಡೇಟ್ ಇದೆ ಇನ್ಸ್ಟಾಗ್ರಾಮ್ ಕಡೆಯಿಂದ. ಹೊಸ ಫೀಚರ್ಸ್ಗಳು ರಿಲೀಸ್ ಮಾಡ್ತಾ ಇದ್ದಾರೆ ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸ್ಗಳಿಗೋಸ್ಕರ. ಸಬ್ಸ್ಕ್ರೈಬರ್ಸ್ಗಳ ಜೊತೆ ಕನೆಕ್ಟ್ ಆಗೋದಕ್ಕೆ ಸಬ್ಸ್ಕ್ರೈಬರ್ಸ್ ಚಾಟ್, ಎಕ್ಸ್ಕ್ಲೂಸಿವ್ ಪೋಸ್ಟ್ ಆ್ಯಂಡ್ ಎಕ್ಸ್ಕ್ಲೂಸಿವ್ ಟ್ಯಾಬ್ ಪ್ರೊಫೈಲಲ್ಲಿ ಕಾಣಿಸೋದಕ್ಕೆ ಸಿಗುತ್ತವೆ. ಪೇಯ್ಡ್ ಸಬ್ಸ್ಕ್ರೈಬರ್ಸ್ ಅಂತ ಯಾರಿರ್ತಾರೆ ಅವ್ರ ಜೊತೆ ನೀವು ಚಾಟ್ ಮಾಡ್ಬೋದು. ಅಪ್ ಟು 30 ಪೀಪಲ್ ಜೊತೆ ನಾವು ಕನೆಕ್ಟ್ ಮಾಡ್ಬೋದು. ಇನ್ಬಾಕ್ಸ್ ಅಥವಾ ಸ್ಟೋರಿಲಿ ಡೈರೆಕ್ಟಾಗಿ ನಾವು ಸಬ್ಸ್ಕ್ರೈಬರ್ ಚಾಟ್ ಆಪ್ಷನ್ನ ಕ್ರಿಯೇಟ್ ಮಾಡ್ಬೋದು. ಇದು 24 ಅವರ್ಸ್ ತನಕ ಇದು ಆ್ಯಕ್ಟಿವ್ ಇರುತ್ತೆ. ಎಕ್ಸ್ಕ್ಲೂಸಿವ್ ಪೋಸ್ಟ್ ಆ್ಯಂಡ್ ರೀಲ್ಸ್, ನಿಮ್ಮಲ್ಲಿರೋ ಎಕ್ಸ್ಕ್ಲೂಸಿವ್ ಪೋಸ್ಟ್ ಅಥವಾ ರೀಲ್ಸ್ನ ಶೋಕೇಸ್ ಮಾಡೋದಕ್ಕೆ ಹಾಗೂ ಹೊಸ ಸಬ್ಸ್ಕ್ರೈಬರ್ಸ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಈ ಫೀಚರ್ಸ್ ಯೂಸ್ ಆಗುತ್ತೆ. ಹಾಗೆಯೇ ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ ಎಕ್ಸ್ಕ್ಲೂಸಿವ್ ಟ್ಯಾಬ್ ಅಂತ ಬರುತ್ತೆ. ಇದರಲ್ಲಿ ಎಕ್ಸ್ಕ್ಲೂಸಿವ್ ಕಂಟೆಂಟು, ಸಬ್ಸ್ಕ್ರೈಬರ್ಸ್ ಲೈವ್ಸು, ಪೋಸ್ಟು, ರೀಲ್ಸ್ ಅಂತ ಏನಾದರೂ ಮಾಡಿದರೆ ಅವೆಲ್ಲನೂ ಈ ಟ್ಯಾಬಲ್ಲಿ ನೀವು ಶೋಕೇಸ್ ಮಾಡ್ಬೋದು. ನೆಕ್ಸ್ಟ್ ಅಪ್ಡೇಟ್, ಜುಲೈ 18ಗೆ ಅಗೇನ್ ಇನ್ಸ್ಟಾಗ್ರಾಮ್ ಕಡೆಯಿಂದ. ಇನ್ನು ಮುಂದೆ ಇನ್ಸ್ಟಾಗ್ರಾಮ್ ಚಾಟಲ್ಲಿ ಡೈರೆಕ್ಟಾಗಿ ಪರ್ಚೇಸಿಂಗ್ ಆ್ಯಕ್ಟಿವಿಟೀಸ್ನ ಮಾಡ್ಬೋದು. ಹೌದು, ಕ್ವಾಲಿಫೈ ಆಗುವಂಥ ಸ್ಮಾಲ್ ಬಿಸ್ನೆಸ್ಗಳು ಅವರ ಪ್ರಾಡಕ್ಟ್ನ ಡೈರೆಕ್ಟಾಗಿ ಮೆಸೇಜ್ ಬಾಕ್ಸಲ್ಲಿ ತೋರಿಸಿ ಪೇಮೆಂಟು ಮಾಡಿ ಆರ್ಡರ್ನ ಕನ್ಫರ್ಮು ಮಾಡ್ಬೋದು ಆ್ಯಂಡ್ ಟ್ರ್ಯಾಕು ಮಾಡ್ಬೋದು. ಪೇಮೆಂಟ್ ಮಾಡಬೇಕಾದ್ರೆ ನಾವು ಮೆಟಾಪೇನ ಯೂಸ್ ಮಾಡಬೇಕಾಗತ್ತೆ. ಗೂಗಲ್ ಪೇ ಅಥವಾ ನೆಟ್ ಬ್ಯಾಂಕಿಂಗ್ ವರ್ಕ್ ಆಗಲ್ಲ. ಈ ಸ್ಮಾಲ್ ಬಿಸ್ನೆಸ್ಗಳಂದರೆ
ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಶಾಪ್ನ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕ್ರೈಟೀರಿಯಾ ಪಾಸ್ ಆಗಬೇಕಾಗತ್ತೆ ಆ್ಯಂಡ್ ಅದರ ನಂತರ ಅಲ್ಲಿ ಪ್ರಾಡಕ್ಟ್ನ ಶೋಕೇಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಅಪ್ಡೇಟ್ ಜುಲೈ 27th ಗೂಗಲ್ ಕಡೆಯಿಂದ. ಗೂಗಲ್ ಪ್ರಾಡಕ್ಟ್ ರಿವ್ಯೂ ಆಲ್ಗೊರಿಥಮ್ ಅಪ್ಡೇಟ್ನ ರೋಲ್ ಔಟ್ ಮಾಡಿದೆ. ಈ ಆಲ್ಗೊರಿಥಮ್ ಅಪ್ಡೇಟ್ ಎಲ್ರಿಗೂ ಎಫೆಕ್ಟ್ ಆಗೋದಿಲ್ಲ. ಯಾರೆಲ್ಲ ಪ್ರಾಡಕ್ಟ್ ಅಥವಾ ಸರ್ವಿಸ್ನ ಕಂಪ್ಯಾರಿಸನ್ ರಿವ್ಯೂ ಮಾಡ್ತಾರೆ ಅಥವಾ ಎಫಿಲಿಯೇಟ್ ಮಾರ್ಕೆಟಿಂಗಲ್ಲಿ ಹೆಚ್ಚು ಎಂಗೇಜ್ ಆಗಿರ್ತಾರೆ ಅಂಥವ್ರಿಗೆ ಇದು ಎಫೆಕ್ಟ್ ಆಗುತ್ತೆ. ಇನ್ನೇನು 2-3 weeks ಇದು ಕಂಪ್ಲೀಟ್ ಆಗಿ ರೋಲ್ ಔಟ್ ಆಗುತ್ತೆ. ಸೊ ಈ ಆಲ್ಗೊರಿಥಮ್ ಅಪ್ಡೇಟ್ನ ಪ್ರಕಾರ ಗೂಗಲ್ಗೆ ಯಾರೆಲ್ಲ ಪ್ರಾಡಕ್ಟ್ ಅವ್ರ ಸರ್ವಿಸ್ನ ರಿವ್ಯೂ ಮಾಡ್ತಾರೆ ಅಂಥವ್ರು ರಿಯಲ್ ಆಗಿ ಪರ್ಸ್ನಲ್ ಆಗಿ ಆ ಪ್ರಾಡಕ್ಟ್ನ ಎಕ್ಸ್ಪೀರಿಯೆನ್ಸ್ ಮಾಡಿದಾರಾ ಇಲ್ವ ಅಂತ ಗೊತ್ತಾಗಬೇಕು. ಯಾಕಂದರೆ ಇಂಟರ್ನೆಟ್ಟಲ್ಲಿ ಬೇಕಾದಷ್ಟು ಫೇಕ್ ಪ್ರಾಡಕ್ಟ್ ರಿವ್ಯೂಗಳು ಆಲ್ರೆಡಿ ಡೂಪ್ಲಿಕೇಟ್ ಕಂಟೆಂಟ್ಗಳಿವೆ. ಸೊ ಜೆನ್ಯೂನ್ ಇನ್ಫಾರ್ಮೇಷನ್ನ ಸಪೋರ್ಟ್ ಮಾಡೋದಕ್ಕೆ ಈ ಅಪ್ಡೇಟ್ನ ರೋಲ್ ಔಟ್ ಮಾಡಿದ್ದಾರೆ. ಸೊ ಈ ಅಪ್ಡೇಟಿಂದ ನಿಮಗೆ ಏನಾದರೂ ಬೆನಿಫಿಟ್ ಆಗಬೇಕಾದ್ರೆ ನೀವು ಪ್ರಾಡಕ್ಟ್ನ ಕಂಪ್ಯಾರಿಸನ್ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ನ್ಯೂಮರಿಕಲ್ ಅಥವಾ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡೋದು ಸೈಡ್ ಬೈ ಸೈಡ್ ಕಂಪ್ಯಾರಿಸನ್ ವಿಡಿಯೋ ಇಮೇಜ್ನ ಹಾಕ್ಕೊಂಡು ಕಂಟೆಂಟ್ನ ಬರಿಬೋದು. ಸೊ ಇದಿಷ್ಟು ವೀಕ್ಷಕರೇ ಜುಲೈ ಮಂತಲ್ಲಿ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಆಗಿರುವಂಥ ಅಪ್ಡೇಟ್ಗಳು. ವೀಕ್ಷಕರೇ ನಿಮಗೆ ಇದೇ ರೀತಿ ಯೂಸ್ಫುಲ್ ಆಗುವಂಥ ವೀಡಿಯೋಗಳು ಹೆಚ್ಚು ಹೆಚ್ಚು ಬೇಕಿದ್ದರೆ ನಮ್ಮ ರೂಟ್ಸ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೂ ನಿಮ್ಮ ಹತ್ರ ಏನೇ ಸಜೆಷನ್ ಇದ್ದರೂ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.